ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಡಿ ಸಿ ಆ್ಯಂಡ್ ಪಿಯಾ ಶೋ ನಾವಿವತ್ತು ಬ್ರಿಂಜೋಲ್ ತವಾ ಫ್ರೈ ಮಾಡ್ತಾ ಇದ್ದೀವಿ ಹಾಗಂದರೆ ಎಗ್ ಪ್ಲ್ಯಾಂಟ್ ತವಾ ಫ್ರೈ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಇದನ್ನು ಟ್ರೈ ಮಾಡಲೇಬೇಕು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನಿಮಗೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಕಾಲು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಪುಡಿ. ಕಾಲು ಸ್ಪೂನ್ ಗರಂ ಮಸಾಲ ಕಾಲು ಸ್ಪೂನ್ ಅರ್ಶನ ಅರ್ಧ ಸ್ಪೂನ್ ಉಪ್ಪು ಹಾಗೆ ಹಿಂಗು ಒಂದು ಚಿಟಿಕೆ ಅಷ್ಟು ನಾನು ಎಮ್ ಟಿ ಆರ್ ಹಿಂಗೆ ತಗೊಂಡಿದ್ದೀನಿ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ದೊಡ್ಡದು ಬ್ರಿಂಜಲ್ ತಗೊಳ್ಳೋಣ ಉದ್ದಕ್ಕಿರುತ್ತೆ ನೋಡಿ ಅದು ಅದನ್ನು ಫಸ್ಟು ನಾವು ಹಿಂದೆಗಡೆ ಕಡೆ ತಕ್ಕೊಳ್ಳೋಣ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಹಿಂದೆಗಡೆದು ಇದಕ್ಕೆ ಸಿಪ್ಪೇನು ಬಿಡಿಸೋ ಅವಶ್ಯಕತೆ ಇಲ್ಲ ಇದನ್ನು ರೌಂಡ್ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು ನಾವು ನಿಮಗೆ ರೌಂಡ್ ಪೀಸಸ್ ಇಷ್ಟ ಇಲ್ಲ ಅಂದರೆ ರೌಂಡ್ ಪೀಸಲ್ಲಿ ಹಾಫ್ ಪೀಸ್ ಕೂಡ ನೀವು ಕಟ್ ಮಾಡ್ಕೊಂಡು ಮಾಡ್ಕೊಬೋದು ನೋಡಿ ಎಲ್ಲ ರೌಂಡ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದೊಂದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಬೇಕು ನಾವು ಈಗ ಒಂದು ತಟ್ಟೆ ಹಾಗೂ ನಾವು ಆವಾಗಲೇ ಪ್ರಿಪೇರ್ ಮಾಡ್ಕೊಂಡಿರೋ ಮಸಾಲ ತಗೊಂಡಿದ್ದೀನಿ ಈಗ ಬ್ರಿಂಜಾಲ್ ಪೀಸಸ್ನೆಲ್ಲ ಇದಕ್ಕೆ ನೀಟಾಗೆ ಮಸಾಲ ಎಲ್ಲ ಹಂಗೆ ಪ್ರೆಸ್ ಮಾಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಬ್ರಿಂಜೋಲಲ್ಲಿ ನೀರಿನ ಅಂಶ ಇರುತ್ತೆ ನಾವೆಲ್ಲಾದರೂ ಮಾಡಿಟ್ಕೊಂಡಾದಮೇಲೆ ಎರಡು ನಿಮಿಷ ಬಿಟ್ಟಾಗ ಬಿಟ್ಟು ನೋಡಿದ್ರೆ ಎಲ್ಲ ಒಂಥರ ನೀರು ಹಾಕಿರೋ ಥರನೇ ಆಗಿರುತ್ತೆ ಈಗ ನಾನು ಒಂದು ತವನ್ ತೊಗೊಂಡಿದ್ದೀನಿ ಪ್ಯಾನ್ ಕೂಡ ತಗೊಬೋದು ಈಗ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ನಾವು ಆವಾಗಲೇ ತಯಾರು ಮಾಡ್ಕೊಂಡಿರೋಂಥ ಪ್ರಿಂಜಲ್ದು ಪೀಸಲ್ಲಿ ಮಸಾಲಾ ಹಾಕಿರೋದು ಇದೆಲ್ಲ ಅದನ್ನು ಹಾಕ್ಕೊಳೋಣ ಎಣ್ಣೆ ಮೇಲೆ ಈಗ ನಾವು ಇದನ್ನು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಿಡಬೇಕು ಅದಕ್ಕಿಂತ ಮುಂಚೆ ಇದ್ರ ಮೇಲೆ ಕೂಡ ನಾವು ಸ್ವಲ್ಪ ಆಯಿಲ್ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಬೇಕು ನಾನೀಗ ಎಲ್ಲದಕ್ಕೂ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿದ್ದೀನಿ ಈಗ ಇದನ್ನೆಲ್ಲ ನಾವು ಟರ್ನ್ ಮಾಡ್ಕೊಳ್ಳೋಣ ನಾವು ಲೋ ಫ್ಲೇಮಲ್ಲೇ ಇಕ್ಕೊಂಡು ಮಾಡಬೇಕಿದ ಫಸ್ಟ್ ನಾವು ತವಾ ಕಾಯಿಯಾಗಿ ಬಿಟ್ಟಾಗ ನಾವು ಹೈ ಫ್ಲೇಮಲ್ಲಿ ಇಕ್ಕೊಬೋದು ಬಟ್ ನಾವು ಯಾವಾಗ ಬ್ರಿಂಜಲ್ ಪೀಸಸ್ ಹಾಕ್ತೀವೋ ಅವಾಗ ನಾವು ಸಿ ಲೋ ಫ್ಲೇಮಲ್ಲಿ ಇಕ್ಕೊಂಡು ಮಾಡಬೇಕು ಈಗ ಈ ಕಡೆ ಕೂಡ ನಾವು ಟೂ ಮಿನಿಟ್ ಬಿಡಬೇಕು ಲೋ ಫ್ಲೇಮಲ್ಲೇ ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ ಮೇಲೆ ಬಿಸಿ ಬಿಸಿಯಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದ್ರ ಹೆಸರು ಬ್ರಿಂಜಾಲ್ ತವಾ ಫ್ರೈ ಅಥವಾ ಎಗ್ ಪ್ಲ್ಯಾಂಟ್ ತವಾ ಫ್ರೈ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಟ್ರೈ ಮಾಡಲೇಬೇಕು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಮರೀದಿರ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಡ್ಯೋಕಿ ಆ್ಯಂಡ್ ಪಿಯಾ ಶು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್